ओम गणपतये नमः श्री गुरुभ्यो नमः हरिः ओम नमस्कार। ओम वर्धनाय नमः विष्णु सहस्रनामद 261ನೆಯ ನಾಮ ವರ್ಧನಃ ವರ್ಧಯತೀತಿ ವರ್ಧನಃ ಭಗವಂತ ವೃದ್ಧಿಗೊಳಿಸುತ್ತಾನೆ ವೃದ್ಧಿ ಎಂದರೆ ಬೆಳೆಸುವವನು ಸಕಲರನ್ನ ಸಕಲ ಜೀವಿಗಳನ್ನ ಭಗವಂತ ಬೆಳೆಸುತ್ತಾನೆ ಪೋಷಣೆ ಮಾಡುತ್ತಾನೆ ಹೀಗಾಗಿ ಭಗವಂತ ವರ್ಧನಃ ಹುಟ್ಟಿದ ಜೀವಿ ಒಂದಲ್ಲ ಒಂದು ದಿನ ಸಾಯಲೇಬೇಕು ಬೆಳೆಯುವುದು ಎಂದಾಗ ಸಾವಿಗೆ ಹತ್ತಿರವಾಗುವುದು ಎಂಬ ಅರ್ಥವನ್ನು ನೀಡುತ್ತದೆ ಹೀಗೆ ವರ್ಧನ ಎನ್ನುವ ಪದ ಸಂಹಾರ ಮಾಡುವವನು ಎನ್ನುವ ಅರ್ಥವನ್ನು ನೀಡುತ್ತದೆ ಸೃಷ್ಟಿಯನ್ನು ಮಾಡುವವನು ಭಗವಂತ ಪೋಷಣೆ ಮಾಡುವವನು ಭಗವಂತ ಸಂಹಾರ ಮಾಡುವವನು ಭಗವಂತ ಹೀಗೆ ಭಗವಂತ ವರ್ಧನಃ ವರ ಪ್ಲಸ್ ಧನ ವರ್ಧನ ಶ್ರೇಷ್ಠವಾದ ಸಂಪತ್ತನ್ನ ನಾವು ಯಾರಿಂದ ಪಡೆಯುತ್ತೇವೆಯೋ ಅಂತಹ ಭಗವಂತ ವರ್ಧನಃ ಶ್ರೇಷ್ಠವಾದ ಸಂಪತ್ತು ಅಂದರೆ ಹಂಚಿದಾಗ ಹೆಚ್ಚಾಗುವ ಸಂಪತ್ತು ಅಂದರೆ ಜ್ಞಾನ ಜ್ಞಾನವನ್ನ ಬೇರೆಯವರಿಗೆ ಹಂಚಿದಾಗ ದಾನ ಮಾಡಿದಾಗ ಜ್ಞಾನವನ್ನ ಕೊಟ್ಟವರಿಗೇನು ಕಡಿಮೆ ಆಗುವುದಿಲ್ಲ ಅವರ ಜ್ಞಾನ ಇನ್ನೂ ಹೆಚ್ಚೇ ಆಗುತ್ತದೆ ಹೀಗಾಗಿ ಇಂತಹ ಜ್ಞಾನವನ್ನ ಕೊಡುವಂತಹ ಭಗವಂತ ವರ್ಧನಃ ಜಗತ್ತಿಗೆ ಜ್ಞಾನವನ್ನ ಕೊಟ್ಟಂತಹ ಜಗದ್ಗುರುವಾದ ಭಗವಂತ ವರ್ಧನಃ ಹಾಗೆ ನಾವು ಒಳ್ಳೆಯ ದಾರಿಯಲ್ಲಿ ಧರ್ಮದ ಹಾದಿಯಲ್ಲಿ ಪಡೆಯಬಹುದಾದ ಶ್ರೇಷ್ಠವಾದ ಸಂಪತ್ತು ಮೋಕ್ಷ ದುಃಖರಹಿತವಾದ ಶಾಶ್ವತ ಸುಖವಾದ ಶ್ರೇಷ್ಠವಾದ ಸಂಪತ್ತು ಮೋಕ್ಷ ಮೋಕ್ಷವನ್ನ ಕೊಡುವವನು ಭಗವಂತ ಹೀಗಾಗಿ ಭಗವಂತ ವರ್ಧನಃ ಓಂ ವರ್ಧನಾಯ ನಮಃ ಹೀಗೆ ಒಂದು ನಾಲ್ಕಾರು ಮೊದಲು ಮಾತುಗಳನ್ನಾಡಿದ್ದೇನೆ ಇದರಲ್ಲೇನಾದರೂ ತಪ್ಪುಗಳಿದ್ದರೆ ಅದನ್ನು ಮನ್ನಿಸಿ ಒಳ್ಳೆ ಜನ ಇದ್ರೆ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಲಿಸಿದ ಭಗವಂತನಿಗೆ ಸರ್ವಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು